ನೀವು ನೋಡ್ತಿರೋ ಈ ನೆಲದಲ್ಲೇ ನಾನು ನನ್ನ ಸಂಪೂರ್ಣ ತರಕಾರಿಗಳನ್ನು ಬೆಳೆಸೋದು. ವ್ಯವಸಾಯವನ್ನು ನಾವೆಷ್ಟು ಪ್ರೀತಿಸ್ತೀವೋ ಅದರಷ್ಟೇ ನಮಗೆ ವಾಪಸ್ ಬರುತ್ತೆ. ಹಾಗಿದ್ರೂ ಕೆಲವು ಸಂದರ್ಭದಲ್ಲಿ ಭಾರಿ ಮಳೆಯಿಂದ ಬರಗಾಲದಿಂದ ವ್ಯವಸಾಯದಲ್ಲಿ ನಮಗೆ ಹಿನ್ನಡೆಯಾಗುವುದು ಸಹಜ. ಆಗೆಲ್ಲ ನನಗೆ ನೆರವಾದದ್ದು ಮಣಪುರಂ ಗೋಲ್ಡ್ ಲೋನೆ. ವ್ಯವಸಾಯದಿಂದ ನನಗೆ ಸಿಕ್ಕಿದ ಲಾಭದಲ್ಲಿ ನಾನು ಖರೀದಿಸಿದ ಬಂಗಾರವನ್ನು ಮಣಪುರಂ ಲಾಕರ್ನಲ್ಲಿ ಇಟ್ಟಿದ್ದೇನೆ. ಯಾವಾಗ ನನಗೆ ಹಣದ ಅಗತ್ಯವಿರುತ್ತೋ ಮಣಪುರಂ ಆನ್ಲೈನ್ ಗೋಲ್ಡ್ ಲೋನ್ ಆಪ್ ಮೂಲಕ ಹಣ ನನ್ನ ಖಾತೆಗೆ ಬರುತ್ತೆ. ಬಂಗಾರ ಮಣಪುರಂ ಲಾಕರ್ನಲ್ಲಿಟ್ಟು ನಾನು ಹಾಗೆ ಸ್ಮಾರ್ಟ್ ಆಗ್ಬಿಟ್ಟೆ. ಮಣಪುರಂ ಲಾಕರ್ನಲ್ಲಿ ನಿಮ್ಮ ಚಿನ್ನ ಸೇಫ್ ಆಗಿಡಿ, ನೀವು ಸ್ಮಾರ್ಟ್ ಆಗಿ. ಎಲ್ಲೇರಿ ಹೇಗೇರಿ ಸ್ಮಾರ್ಟ್ ಆಗಿ ಮಣಪುರಂ ಆನ್ಲೈನ್ ಗೋಲ್ಡ್ ಲೋನ್ ಸ್ಮಾರ್ಟ್ ಆಗಿದೆ. S9 ಟಿವಿ ಕನ್ನಡಕ್ಕೆ ಜಿಲ್ಲಾ ಹಾಗೂ ತಾಲೂಕು ವರದಿಗಾರರು ಬೇಕಾಗಿದ್ದಾರೆ. ಹುಬ್ಬಳ್ಳಿ, ಧಾರವಾಡ, ಬಿಜಾಪುರ್, ಬಾಗಲಕೋಟೆ, ದಾವಣಗೆರೆ, ಹಾವೇರಿ, ಗದಗ, ಕೊಪ್ಪಳ, ಹೊಸಪೇಟೆ ಹಾಗೂ ಇತರೆ ಜಿಲ್ಲೆಗಳಿಗೆ ವರದಿಗಾರರು ಬೇಕಾಗಿದ್ದಾರೆ. ಈ ಕೂಡಲೇ ಸಂಪರ್ಕಿಸಿ 9686428422. ಸ್ವಾಗತ. ನಾನು ಪ್ರಸಾದ್. ಇದೀಗ ರಾಜ್ಯದ ಸಂಕ್ಷಿಪ್ತ ಸುದ್ದಿಗಳ ವಿವರಣೆಗಳನ್ನ ನೋಡೋಣ ಬನ್ನಿ. ಯರಗಟ್ಟಿ ಸಮೀಪದ ಬೆನಕಟ್ಟಿಯಲ್ಲಿ ವಿಧಾನಸಭೆಯ ಉಪಸಭಾಧ್ಯಕ್ಷ ಆನಂದ ಮಾಮನಿ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಅಭಿಮಾನಿಗಳು ಬೆಂಬಲಿಗರು ವಾಹನಗಳನ್ನು ತೆರೆದು ಪ್ರತಿಭಟನೆ ಮಾಡಿ ಆಗ್ರಹಿಸುತ್ತಿದ್ದಾರೆ. ಸತತ ಮೂವರು ಬಾರಿ ಸವದತ್ತಿಯ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಗೊಂಡ ಆನಂದ ಮಾಮನಿ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಬೆಳಗಾವಿ ಜಿಲ್ಲೆ ಯರಗಟ್ಟಿ ತಾಲೂಕಿನ ಬೆನಕಟ್ಟಿಯಲ್ಲಿ ರಸ್ತೆ ತಡೆದು ಅಭಿಮಾನಿಗಳು ಬೆಂಬಲಿಗರು ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ಸವದತ್ತಿ ತಾಲೂಕಿಗೆ ಅನ್ಯಾಯ ಮಾಡದೆ ಸಚಿವ ಸ್ಥಾನ ನೀಡಿ, ಸಚಿವ ಸ್ಥಾನ ನೀಡಿದರೆ ಉಗ್ರ ಹೋರಾಟ ಮಾಡುವುದಾಗಿ ಅಭಿಮಾನಿಗಳು ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಸಚಿವ ಸ್ಥಾನ ನೀಡದಿದ್ರೆ ಡೆಪ್ಯೂಟಿ ಸ್ಪೀಕರ್ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿ ಆನಂದ ಮಾಮನಿ ಅವರು ಸಹ ಬೆದರಿಕೆಯನ್ನ ಒಡ್ಡಿದ್ದಾರೆ. ಅದಕ್ಕಾಗಿ ನಮ್ದು ಹೋರಾಟ ಇದೆ. ಅದ್ರ ಜೊತೆಗೆ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂತ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿ ಅವರಿಗೆ, ಅಮಿತ್ ಶಾ ಅವರಿಗೆ, ನಡ್ಡಾ ಅವರಿಗೆ, ನಮ್ಮ ರಾಜ್ಯ ನಾಯಕರಾಗಿರ್ತಕ್ಕಂಥ ಕಟೀಲ್ ಅವರಿಗೆ, ನಮ್ಮ ಬೆಳಕಟ್ಟಿ ಮಲ್ದೂರ್ ಮಗ್ಳೂರ್ ಗ್ರಾಮದ ಹಿರಿಯರು ಕಾರ್ಯಕರ್ತರ ಪರವಾಗಿ ಅವರಿಗೆ ಮನವಿ ಮಾಡಿಕೊಳ್ಳುವುದರ ಮೂಲಕ ಈ ಸಲ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಇತಿಹಾಸದಲ್ಲಿ ನಮ್ಗೆ ಅನ್ಯಾಯ ಆಗ್ತಾನೆ ಬಂದಿದೆ. ಈ ಸಲ ಮಾತ್ರ ನಮ್ಮ ಆನಂದನ ಮಾಮೂಲಿ ಅವರಿಗೆ ಸಚಿವ ಸ್ಥಾನವನ್ನು ಕೊಡಲೇಬೇಕು ಅನ್ನೋ ಒಂದು ನಿರ್ಧಾರವನ್ನು ಈ ಒಂದು ಹೋರಾಟದ ಮೂಲಕ ತಮಗೆಲ್ಲ ಮನವಿ ಮಾಡ್ತೀವಿ. ಒಂದು ವೇಳೆ ಕೊಡಲಿಲ್ಲ ಅಂದರೆ ಎಲ್ಲ ಊರೆಲ್ಲ ಸೇರಿಕೊಂಡು ಇವತ್ತು ಯರಗಟ್ಟಿ ತಾಲೂಕು ಮತ್ತು ಸವದತ್ತಿ ತಾಲೂಕು ಸಮ್ಮಿಶ್ರ ಅದು ಸಂಯುಕ್ತ ಆಶ್ರಯದೊಳಗೆ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಮಾಡಬೇಕಾಗುತ್ತೆ. ಅದಕ್ಕಾಗಿ ದಯವಿಟ್ಟು ಮಾನ್ಯ ರಾಷ್ಟ್ರೀಯ ನಾಯಕರು ಹಾಗೂ ರಾಜ್ಯ ನಾಯಕರು ನಮ್ಮ ಸವದತ್ತಿ ತಾಲೂಕಿನ ಆನಂದನ ಮಾಮನಿ ಅವರಿಗೆ, ಉಪಸಭಾಪತಿಗಳಾಗಿರ್ತಕ್ಕಂಥ ಆನಂದನ ಮಾಮನಿ ಅವರಿಗೆ ಒಂದು ಸಚಿವ ಸ್ಥಾನವನ್ನು ನೀಡಲೇಬೇಕು ಅಂತೇಳಿ ನಮ್ಮೆಲ್ಲರ ಕೋರಿಕೆ ಆಗಿರ್ತಕ್ಕಂಥ. ಇವತ್ತು ನೂತನವಾಗಿ ಸಚಿವ ಸಂಪುಟವನ್ನು ರಚನೆ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮ ಸವದತ್ತಿ ಕ್ಷೇತ್ರಕ್ಕೆ ಇತಿಹಾಸದ ನಂತರದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ಯಾಬಿನೆಟ್ನಲ್ಲಿ ಸ್ಥಾನಮಾನ ಸಿಗದೇ ಇರೋದ್ರಿಂದ ಇದರ ಜೊತೆಗೆ ನಮ್ಮೆಲ್ಲರ ಈ ಭಾಗದ ನೆಚ್ಚಿನ ನಾಯಕರು, ಅಭಿವೃದ್ಧಿ ಅಧಿಕಾರರಾಗಿರ್ತಕ್ಕಂಥವರು ಮತ್ತು ಸಜ್ಜನ ರಾಜಕಾರಣಿಗಳು, ಯಾವುದೇ ಕಳಂಕರಹಿತವಾಗಿರ್ತಕ್ಕಂಥ ಈ ರಾಜ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಶ್ರೀಯುತ ಆನಂದನ ಮಾಮನಿ ಅವರಿಗೆ ಈ ಬಾರಿ ನೂತನ ಸಚಿವ ಸಂಪುಟದಲ್ಲಿ ನಮ್ಮ ಕ್ಷೇತ್ರಕ್ಕೆ ಅವರಿಗೆ ಉನ್ನತವಾಗಿರ್ತಕ್ಕಂಥ ಒಂದು ಸಚಿವ ಸ್ಥಾನವನ್ನು ಕೊಟ್ಟು ಈ ಕ್ಷೇತ್ರದ ಅಭಿವೃದ್ಧಿಗೆ ಈ ಒಂದು ಸಹಕಾರ ನೀಡುವ ಮಟ್ಟಿನಲ್ಲಿ ರಾಷ್ಟ್ರೀಯ ಮತ್ತು ರಾಜ್ಯ ನಾಯಕರು ಈ ನಮ್ಮ ಸವದತ್ತಿ ಕ್ಷೇತ್ರಕ್ಕೆ ಈ ಬಾರಿ ಒಂದು ಸಚಿವ ಸ್ಥಾನವನ್ನು ಕಲ್ಪಿಸಿಕೊಡಬೇಕೆಂದು ಈ ಮೂಲಕ ನಾವೆಲ್ಲರೂ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮತ್ತು ಸವದತ್ತಿ ತಾಲೂಕಿನ ಎಲ್ಲ ಪಕ್ಷಾತೀತ ಎಲ್ಲ ಸರ್ವ ನಾಗರಿಕರು ಈ ಮೂಲಕ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಈ ಮೂಲಕ ಒತ್ತಾಯವನ್ನು ನೀಡ್ತಾ ಇದ್ದೇವೆ. ಹಾಗಾಗಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಆನಂದನ ಮಾಮನಿ ಅವರಿಗೆ ಈ ಬಾರಿ ಸಚಿವ ಸಂಪುಟ ದರ್ಜೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ದರ್ಜೆಯನ್ನು ನೀಡಿ ಈ ನಮ್ಮ ಕ್ಷೇತ್ರದ ಅಭಿವೃದ್ಧಿ ತಾವೆಲ್ಲರೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಲ್ಲ ನಾಯಕರು ಸಹಕಾರ ನೀಡಬೇಕಂತ ಈ ಮೂಲಕ ನಾವು ಆಗ್ರಹಿಸುತ್ತೇವೆ. ಬಲೋ ಭಾರತ್ ಮಾತಾ ಕೀ ಜೈ. ಬಲೋ ಭಾರತ್ ಮಾತಾ ಕೀ ಜೈ. ಆನಂದನ ಮಾಮನಿ ಅವರಿಗೆ ಜೈ ಮಾವಲಿ. ಆನಂದನ ಮಾಮನಿ ಅವರಿಗೆ ಜೈ ಮಾವಲಿ.
ಈಗಾಗಲೇ ಹೇಳಿದಂತೆ ಆರಂಭದಲ್ಲಿ ನೂತನ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರಿಗೆ ನಮ್ಮ ಸವದತ್ತಿ ತಾಲೂಕಿನ ಎಲ್ಲಾ ಕಾರ್ಯಕರ್ತರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇವತ್ತು ಈಗಾಗಲೇ ಸರ್ ಹಾಗೂ ಮುರುಗಡ ಅವರು ಮಾತನಾಡಿದಂತೆ ನಮ್ಮ ಸವದತ್ತಿ ತಾಲೂಕಿನ ಇತಿಹಾಸದೊಳಗ ಇಲ್ಲಿವರೆಗೂ ಕೂಡ ನಮ್ಮ ತಾಲೂಕಿಗೆ ಸಚಿವ ಸ್ಥಾನವನ್ನು ನೀಡಿಲ್ಲ. ಸತತವಾಗಿ ಮೂರನೇ ಬಾರಿಗೆ ವಿಜಯವನ್ನ ಸಾಧಿಸಿ ಈ ಸವದತ್ತಿ ತಾಲೂಕಿನೊಳಗ ಒಂದು ಸಾರಿ ಆಯ್ಕೆಯಾಗಿರ್ತಕ್ಕಂಥವ್ರು ಮತ್ತೊಂದು ಸಾರಿ ಆಯ್ಕೆ ಆಗುವುದಿಲ್ಲ ಅಂತಕ್ಕಂತ ಮಾತನ್ನ ಉಸಿಗೊಳಿಸಿ ನೂತನವಾಗಿರ್ತಕ್ಕಂಥ ತಮ್ಮದೇ ಆಗಿರ್ತಕ್ಕಂಥ ದಾಖಲೆಯನ್ನ ಸೃಷ್ಟಿಸಿದ ಶ್ರೀ ಆನಂದ್ ಮಾಮನಿ ಅವರಿಗೆ ಸಂಪುಟ ಸ್ಥಾನಮಾನವನ್ನ ನೀಡಿದ್ದು ರಾಜ್ಯ ನಾಯಕರಲ್ಲಿ ಹಾಗೂ ಕೇಂದ್ರ ಹೈಕಮಾಂಡ್ ನಲ್ಲಿ ಈ ಮುಖಾಂತರ ಮಬ್ನೂರ್ ಮದ್ದೂರ್ ಮತ್ತು ಬೆಣಕಟ್ಟಿ ಗ್ರಾಮಸ್ಥರ ಪರವಾಗಿ ಹಾಗೂ ಸವದತ್ತಿ ತಾಲೂಕಿನ ಸಮಗ್ರ ಅಭಿವೃದ್ಧಿಗಾಗಿ ಈ ಬಾರಿ ಸಚಿವ ಸಂಪುಟದಲ್ಲಿ ನೂತನವಾಗಿ ವಿಸ್ತರಣೆ ಆಗತಕ್ಕಂಥ ಸಚಿವ ಸಂಪುಟದಲ್ಲಿ ನಮ್ಮ ಕ್ಷೇತ್ರಕ್ಕೆ ಆನಂದನ ಮಾಮನಿಯವರಿಗೆ ಸಚಿವ ಸ್ಥಾನ ನೀಡಲೇಬೇಕು ಅಂತಕ್ಕಂಥ ಹೋರಾಟವನ್ನ ಆರಂಭ ಮಾಡಿದ್ದೇವೆ. ದಯವಿಟ್ಟು ನಾವೆಲ್ಲರೂ ರಾಜ್ಯ ಮಟ್ಟದ ಹಾಗೂ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ನಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇವೆ. ನಮ್ಮ ಸವದತ್ತಿ ತಾಲೂಕಿನ ಇತಿಹಾಸವನ್ನು ನಿರ್ಮಾಣ ಮಾಡಲಿಕ್ಕೆ ಸಮಗ್ರ ಅಭಿವೃದ್ಧಿಯನ್ನ ಸಾಧಿಸಲಿಕ್ಕೆ ತಾವು ಆನಂದನ ಮಾಮನಿಯವರಿಗೆ ಸಚಿವ ಸ್ಥಾನವನ್ನ ನೀಡಲೇಬೇಕು ಅಂತ ಈ ಮುಖಾಂತರ ಆಗ್ರಹ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪುಂಡಲಿಕ್ ಮೇಟಿ, ಬಿಜೆಪಿ ಪಕ್ಷ ಹಿರಿಯರಾದ ಎಐ ಸಿರಿಸಂಗಿ, ಬೀರಪ್ಪ ಕುರಿ, ಈರಯ್ಯ ಹಿರೇಮಠ್, ಬಸಪ್ಪ ನೇಗಿನಾಳ್, ಎಪಿಎಂಸಿ ಅಧ್ಯಕ್ಷರಾದ ಪ್ರಕಾಶ್ ನರಿ, ಅಶೋಕ್ ಯರಜರ್ವಿ, ಬಾಬು ಪರಾಸಿ, ಬಸವರಾಜ ಸುಂಗಾರ್, ಪಂಚು ಮಾತಾರಿ, ಎಸ್ಎಸ್ ಪಚ್ಚಿನವರ್, ಮಲ್ಲೇಶ್ ಕಲ್ಗುಟ್ರಿ, ಹನುಮಂತಗೌಡ ಪಾಟೀಲ್, ಮಹಾದೇವ್ ಹೂಲಿ, ಶಿವಾನಂದ ನರಿ, ಪಕ್ಕೀರಪ್ಪ ಟಪಾಲ್, ಪುಂಡಲಿ ಕುಪ್ಪಾರ, ಮೆಳ್ಳಪ್ಪ ಮಾತರ್, ಅಶೋಕ ಬಡಿಗೇರ್, ಮಹಾದೇವ್ ಮುರುಗೋಡ, ನಾಗಪ್ಪ ಬೆಳಳವೇರಿ, ನಾಗಪ್ಪ ರೈನಾಪುರ್ ಮತ್ತಿತರರು ಉಪಸ್ಥಿತರಿದ್ದರು. ಬಸವರಾಜ ತರವಾಯಿ, ಎಸ್9 ಟಿವಿ, ಎರಗಟ್ಟಿ. ಕೃಷ್ಣಾ ಮೇಲ್ದಂಡೆ ನೀರಾವರಿ ಯೋಜನೆ ಅತಿ ಶೀಘ್ರದಲ್ಲಿ ಅನುಮೋದನೆ ನೀಡುವಂತೆ ಕರ್ನಾಟಕ ರಾಜ್ಯಪಾಲರಿಗೆ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅವರು ಮನವಿಯನ್ನ ಸಲ್ಲಿಸಿದರು. ನಿನ್ನೆ ಬೆಂಗಳೂರಿನ ವಿಧಾನಸಭೆ ಮುಂದೆ ಕೃಷ್ಣಾ ಮೇಲ್ದಂಡೆ ನೀರಾವರಿ ಯೋಜನೆಯ ಅತಿ ಶೀಘ್ರದಲ್ಲಿ ಅನುಮೋದನೆ ನೀಡಬೇಕೆಂದು ಕರ್ನಾಟಕ ರಾಜ್ಯಪಾಲರಾದಂತಹ ದವರ್ ಚಂದನ್ ಗೋಹಟ್ ಅವರಿಗೆ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಯಾದಂತಹ ಎಚ್ ಡಿ ಕುಮಾರಸ್ವಾಮಿ ಮತ್ತು ಜೆಡಿಎಸ್ ಪಕ್ಷದ ರಾಜ್ಯದ ಅಧ್ಯಕ್ಷರಾದ ಶ್ರೀ ಎಚ್ ಕೆ ಕುಮಾರಸ್ವಾಮಿ ಮತ್ತು ಬಿಜಾಪುರ ಜಿಲ್ಲೆಯ ಚಡಚನ ತಾಲೂಕಿನ ನಾಗಠಾಣ ಮತಕ್ಷೇತ್ರದ ಶಾಸಕರಾದ ದೇವಾನಂದ ಚೌಹಾಣ್ ಮತ್ತು ಜೆಡಿಎಸ್ ಮುಖಂಡರಾದ ಕಾಶಪ್ಪನವರ್ ಮತ್ತು ನಾಡಗೌಡರು ಮತ್ತು ಸಿದ್ದಲಿಂಗ ಗೌಡ ಎಲ್ಲರೂ ಕೂಡಿಕೊಂಡು ಕರ್ನಾಟಕದ ರಾಜ್ಯಪಾಲರಾದ ದಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಮನವಿಯನ್ನ ಸಲ್ಲಿಸಿದರು ಮತ್ತು ಬೆಂಗಳೂರಿನ ವಿಧಾನಸಭೆ ಮುಂದೆ ಎಲ್ಲ ಮಾಜಿ ಮುಖ್ಯಮಂತ್ರಿ, ಜೆಡಿಎಸ್ ರಾಜ್ಯಾಧ್ಯಕ್ಷರಾದ ಶಾಸಕರಾದ, ಜೆಡಿಎಸ್ ಮುಖಂಡರಾದ, ಜೆಡಿಎಸ್ ಮಾಜಿ ಮಂತ್ರಿಗಳಾದ ಮತ್ತು ಶಾಸಕರಾದ ಎಲ್ಲರೂ ಕೂಡಿಕೊಂಡು ಬೆಂಗಳೂರಿನ ವಿಧಾನಸಭೆ ಮುಂದೆ ಗೇಟಿನ ಮುಂದೆ ಕೃಷ್ಣ ಮೇಲ್ದಂಡೆ ಯೋಜನೆ ನೀರು ಬೇಕು ಬೇಕು ಎಂದು ಕೂಗನ ಹಾಕಿದ್ರು. ಸ್ವಲ್ಪ ದೂರ ನಿಮ್ಮನ್ನು ಬರ್ತಿಲ್ಲ. ಮತ್ತು ಬೇರೆ ಬೇರೆ ಊರಿನ ಗ್ರಾಮಸ್ಥರು ಬೆಂಗಳೂರಿನ ವಿಧಾನಸೌಧದ ಮುಂದೆ ಗೇಟಿನ ಹತ್ತಿರ ನಿಂತುಕೊಂಡು ಎಲ್ಲರೂ ಕೂಡಿ ಜೋರಾಗಿ ಕೃಷ್ಣ ಮೇಲ್ದಂಡೆ ಯೋಜನೆ ಮಾಡಬೇಕೆಂದು ಕೂಗಿದ್ರು ಮತ್ತು ಒಂದು ವೇಳೆ ಮಾಡದಿದ್ರೆ ಉಪವಾಸ ಸತ್ಯಾಗ್ರಹ ಕೈಗೊಳ್ಳುತ್ತೇವೆ ಎಂದು ತಿಳಿಸಿದ್ರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕು ಘಟಕದ ವತಿಯಿಂದ ಪಟ್ಟಣದಲ್ಲಿ ಇದೇ ಆಗಸ್ಟ್ 3 ಸಾಂಸ್ಕೃತಿಕ ಭವನದಲ್ಲಿ ಪತ್ರಿಕಾ ದಿನಾಚರಣೆ ಮಾಡಲಾಗುವುದು ಎಂದು ಪತ್ರಕರ್ತರ ಸಂಘದ ತಾಲೂಕಾಧ್ಯಕ್ಷ ಶಿವರಾಜ್ ಕೆಂಭಾವಿ ಹೇಳಿದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ತಾಲೂಕು ಘಟಕದ ಲಿಂಗಸುಗೂರು ವತಿಯಿಂದ
3/8/2021 ಪಟ್ಟಣದ ಸಾಂಸ್ಕೃತಿಕ ಭವನದಲ್ಲಿ ಪತ್ರಿಕಾ ದಿನಾಚರಣೆ ಆಚರಿಸಲು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮ ಉದ್ಘಾಟನೆಯನ್ನು ಶ್ರೀ ಮಲ್ಲಿಕಾರ್ಜುನ ಸಿದ್ದಣ್ಣ ಅವರು, ಕನ್ನಡಪ್ರಭ ಹುಬ್ಬಳ್ಳಿ ಆಸ್ಪತ್ರೆಯ ಸಂಪಾದಕರು, ಇವರು ಕಾರ್ಯಕ್ರಮದ ಉದ್ಘಾಟನೆಗಾಗಿ ಆಗಮಿಸಿದ್ದಾರೆ. ಕ್ಷೇತ್ರದ ಶಾಸಕರು ಡಿ ಎಸ್ ಹಿರಿಯರವರು, ನಮ್ಮ ಸಂಘದ ಪ್ರಥಮ ರಾಜ್ಯ ಅಧ್ಯಕ್ಷರು, ಈ ಸಂಘದ ಉದ್ಘಾಟಕರು ಡಿ ವಿ ಗುಂಡಪ್ಪ ಅವರು ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಮಾಲಾರ್ಪಣೆ ಸಲ್ಲಿಸಲಿದ್ದಾರೆ. ಅದೇ ರೀತಿಯಾಗಿ ಕ್ಷೇತ್ರದ ಮಾಜಿ ಶಾಸಕರು, ಮಾಲೀಯ ಟಿ ಚಿನ್ನದಗಡಿಯ ಅಧ್ಯಕ್ಷರು ಶ್ರೀ ಮಾನಪ್ಪ ಟಿ ವಜ್ಜಲ್ ಅವರು ವಿಶೇಷ ಗೌರವ ಸನ್ಮಾನಕ್ಕೆ ಆಯ್ಕೆಯಾಗಿರುವ ಪತ್ರಕರ್ತರನ್ನು ಸನ್ಮಾನಿಸಿ, ಇದೇ ವೇಳೆ ಪ್ರಧಾನ ಕಾರ್ಯದರ್ಶಿ ಗುರುರಾಜ್ ಗೌಡೂರು ಹಾಗೂ ಜಿಲ್ಲಾ ಉಪಾಧ್ಯಕ್ಷ ರಾಘವೇಂದ್ರ ಗುಮಾಸ್ತೆ ಇದ್ದರು. ಬಸವರಾಜ್ ಹೊನೂರು, S90. हम लोग कर्नाटक के सभी डिस्ट्रिक्ट वाइज मीटिंग्स कर रहे हैं. आम आदमी पार्टी कर्नाटक ने डिसाइड किया है कि सभी लोकल बॉडी इलेक्शंस, कॉरपोरेशन इलेक्शंस, जिला पंचायत इलेक्शंस में आम आदमी पार्टी सभी सीट्स के ऊपर अपने कैंडिडेट्स उतारेगी. आज उसी के लिए हम लोग बेलगांव में अपने रिव्यू मीटिंग के लिए आए हैं. यहाँ पर हम अपने संगठन की मीटिंग करेंगे, अपने वॉलंटियर्स की मीटिंग करेंगे. कुछ अभी आकांक्षी कैंडिडेट्स हम लोगों ने यहाँ पे शॉर्टलिस्ट किए हैं, उनसे भी मैं बात करूँगा और कैसे जिला पंचायत और तालुका पंचायत और जो अपकमिंग बेलगाम का महानगर पालिका का इलेक्शन है उसको कैसे फाइट करें, हम उसकी रणनीति पर भी चर्चा करेंगे. आज तक यहाँ पर मुझे पता चला है कि बेलगाम में किसी पार्टी ने पार्टिसिपेट नहीं किया. इंडिविजुअल लोग यहाँ पे इलेक्शन फाइट करते हैं, तो ये पहली बार हम लोग अनाउंस कर रहे हैं कि आम आदमी पार्टी अपने बैनर के नीचे, अपने सिंबल के ऊपर अपने कैंडिडेट्स इलेक्शन में उतारेगी सभी बेलगाम सीट्स के ऊपर. दूसरा, यहाँ पे जो अभी तक मुझे इन्फॉर्मेशन मिली है कि आज यहाँ पे बेलगाम में डेवलपमेंट के नाम पर और स्मार्ट सिटी के नाम पर किस तरह से कुछ MLAs मिलके यहाँ पे, पहले तो पावर को सेंट्रलाइज कर लिया इन लोगों ने, जो यहाँ पे कॉरपोरेशन थी उसको जबरदस्ती एक तरह से धक्केशाही के तरह इसको बर्खास्त कर दिया. तो पावर जो अभी कुछ लिमिटेड लोगों के हाथ में है, तो हम लोग यहाँ पे पावर का डिसेंट्रलाइजेशन कैसे हो, प्रॉपर हो, उसके लिए भी आगामी रणनीति तय करेंगे कि अगर इलेक्शन नहीं होते तो हमें किस तरह से यहाँ पे फाइट करनी है लोगों के राइट्स के लिए. आम आदमी पार्टी यहाँ पे भ्रष्टाचार के अगेंस्ट इलेक्शन फाइट करेगी, डेवलपमेंट के नाम पे इलेक्शन फाइट करेगी. अभी आम आदमी पार्टी ने जो दिल्ली में शिक्षा जगत में क्रांति की है, हेल्थ केयर में क्रांति की है, वहाँ पे इलेक्ट्रिसिटी पे जो हम लोगों ने बहुत ही अच्छा काम किया है, हम वो दिल्ली मॉडल की बात बेलगाम में करेंगे. हमारे वॉलंटियर्स घर घर में दिल्ली मॉडल लेके जाएंगे. ये आम आदमी पार्टी का एजेंडा है आज की मीटिंग का और मेरे यहाँ पे आने का. धन्यवाद. अगर कुछ मीडिया बंधुओं का कोई क्वेश्चंस हैं तो प्लीज बताइए. दिल्ली में सर केजरीवाल होने की वजह से मॉडल बना, ऐसा कहना है. यहाँ तो आपके साथ केजरीवाल नहीं है लेकिन पार्टी है, आप वो मॉडल बना सकते हैं जी. यहाँ पे हम लोगों का नारा है कि यहाँ के सभी वॉलंटियर्स ये बोलेंगे कि मैं भी केजरीवाल, सभी केजरीवाल बनेंगे यहाँ पे. बोलेंगे सर, लेकिन केजरीवाल होने में फर्क है? कोई फर्क नहीं है. केजरीवाल भी एक इंसान है, अरविंद भी एक इंसान है, अरविंद कपाड़िया भी इंसान है, अरविंद केजरीवाल भी इंसान है. आम आदमी की पार्टी है तो आम आदमी ही जुड़ जाएंगे. आपके तालुक से एक प्रॉब्लम पब्लिक में ये है कि आप डायरेक्ट इलेक्शन के मौके पर आए हैं, आप इससे पहले कहाँ हैं? अभी इलेक्शन तो अनाउंस नहीं हुआ तो आप ये तो नहीं कह सकते कि हम डायरेक्ट आए हैं, लेकिन हम तैयारियों के लिए आए हैं और ये सच है कि हम थोड़ा देर से आए. आज तक अभी कौन सा भ्रष्टाचार बाहर नहीं निकाला आपके पार्टी के लोगों ने? अभी तक कंप्लीट किया, क्यों चुप बैठे अभी तक? आज तक जितने भी भ्रष्टाचार की बात करिए या भ्रष्टाचार उजागर किए हैं, तो देश में सिर्फ एक ही पार्टी है, वो आम आदमी पार्टी है और उसी ने सारे भ्रष्टाचार उजागर किए हैं. हम लोग बेंगलुरु में, हम लोग डिस्ट्रिक्ट वाइज हर छोटे से छोटे इशू पे प्रोटेस्ट करते हैं. बेलगाम में स्मार्ट सिटी में जितना भ्रष्टाचार चल रहा है इसमें अभी तक ऐसा नहीं हुआ. आज हम लोग उसी रणनीति पे चर्चा करने के लिए आए हैं. मुझे ये भी पता चला है कि बेलगाम में जो कचरा उठाने के लिए कितना, 1 करोड़ से ज्यादा रुपया हर महीना सिर्फ और सिर्फ कचरा उठाने के लिए दिया जा रहा है,
हम लोग उसकी भी जांच का एक डिमांड करेंगे और मैं अपने लोगों के साथ आज रणनीति पे उसी पे भी चर्चा करेंगे कि कैसे आगे भ्रष्टाचार के को यहाँ पे उजागर करें और यहाँ के इश्यूज को किस तरह से हम रेज करें। डेफिनेटली आपके थ्रू हम लोग वो इश्यू रेज करेंगे। बहुत दिन से वो गए लेकिन बहुत साल हो गए लेकिन अभी तक एक ही भ्रष्टाचार नहीं निकाला, यही हमारा ये भ्रष्टाचार के विरोध है लेकिन आप भ्रष्टाचार निकाल नहीं रहे। देखिए यहाँ पे मैं आज फर्स्ट टाइम विजिट पे आया हूँ, मैं वही रणनीति कर रहा हूँ कि किस तरह से हम लोग बेंगलुरु में इतने सारे भ्रष्टाचार उजागर किए हैं तो यहाँ पे अभी तक हमने इतना स्लो प्रोसेस क्यों रखा है। वही टीम के साथ डिस्कशन करेंगे और आपके माध्यम से वो भ्रष्टाचार हम वीकली कुछ प्रोटेस्ट प्लान करेंगे और वो इश्यूज को रेज करेंगे। डेफिनेटली करेंगे। अभी फ्लड आया है उसके बारे में क्या आपका है? बहुत लोग तकलीफ में हैं। बहुत तकलीफ में है, फ्लड आया है। मैं ये भी देख रहा हूँ कि अब तो सीएम भी उत्तर कर्नाटका से बने हैं तो मुझे उम्मीद है कि वो उस पर जरूर कुछ रिलीफ करेंगे। अभी जो लोग वहाँ पे मुश्किल में हैं उनको इमीडिएट रिहैबिलिटेशन के लिए सीएम को और यहाँ के प्रशासन को मैं डिमांड करता हूँ, आम आदमी पार्टी डिमांड करती है, एंड जो यहाँ पे फसलों का नुकसान हुआ है फ्लड की वजह से उनको एक उचित मुआवजे की भी मैं मांग करता हूँ। कोरोना में भी कुछ सर फ्लड के बारे में और एक बात है, पिछले हफ्ते हमने पूरा वर्ष नरगुन आम आदमी पक्षद बेळगावी जिला वीक्षकनागिद्दीने। ಇವತ್ತು ಒಂದು ದಿನದ ಭೇಟಿಗಾಗಿ ಶ್ರೀಯುತ ರೋಮಿ ಭಾಟಿಯವರು ಅರವಿಂದ್ ಕೇಜ್ರಿವಾಲ್ ಅವರ ರಾಜಕೀಯ ಸಲಹೆಗಾರರು ಬೆಳಗಾವಿ ಜಿಲ್ಲೆಯ ಭೇಟಿಗೆ ಬಂದಿದ್ದಾರೆ। ಮುಖ್ಯವಾಗಿ ಪಕ್ಷ ಸಂಘಟನೆ ಕುರಿತು ಮತ್ತು ಮುಂಬರುವ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಮತ್ತು ಮಹಾನಗರ ಪಾಲಿಕೆಯ ಚುನಾವಣೆ ಕುರಿತು ಬಹಳ ವಿಸ್ತೃತವಾದ ಒಂದು ಪರಿಶೀಲನೆ ಇವತ್ತು ನಡೆಸಲಿಕ್ಕೆ ಬಂದಿದ್ದಾರೆ। ನಗರದ ಸಂಘಟನೆ ಜೊತೆಗೆ ವಿಭಿನ್ನ ತಾಲೂಕುಗಳ ಸಂಘಟನೆ ಕುರಿತೂ ಇವತ್ತು ಸಮಾಲೋಚನೆ ನಡೆಸಲಿದ್ದಾರೆ। ಜೊತೆಗೆ ಗೋಕಾಕ್, ನಿಪ್ಪಾಣಿ, ಖಾನಾಪುರ್, ಸೌದತ್ತಿ ಈ ತಾಲೂಕುಗಳ ಪ್ರವಾಸವು ಕೈಗೊಳ್ಳಲಿದ್ದಾರೆ। ಮುಂದೆ ಪಕ್ಷ ಸಂಘಟನೆಯನ್ನು ಯಾವ ರೀತಿ ನಾವು ವಿಸ್ತಾರ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಇವತ್ತಿನ ಪರಿಶೀಲನೆ ನಡೆಸಿದ ಮೇಲೆ ಮಾಧ್ಯಮ ಮಿತ್ರರೊಂದಿಗೆ ನಾವು ಹಂಚಿಕೊಳ್ತೇವೆ। ಬರುವ ಈ ಎಲ್ಲ ಚುನಾವಣೆಗಳಲ್ಲಿ ಆಮ್ ಆದ್ಮಿ ಪಕ್ಷ ಎಲ್ಲ ಸೀಟ್ಗಳಲ್ಲಿ ನಾವು ಸ್ಪರ್ಧೆ ಮಾಡ್ತೀವಿ ಅಂತ ಇವತ್ತು ತಮ್ಮೆಲ್ಲರ ಜೊತೆಗೆ ಹಂಚಿಕೊಂಡಿದ್ದಾರೆ। ಮತ್ತು ಜನರು ಏನು ಅತಿವೃಷ್ಟಿಯ ಸಮಸ್ಯೆಗಳನ್ನು ಅಥವಾ ವ್ಯಾಪಕವಾದ ಭ್ರಷ್ಟಾಚಾರ, ಸ್ಮಾರ್ಟ್ ಸಿಟಿಯಲ್ಲಿ ಭ್ರಷ್ಟಾಚಾರ, ಕಸದ ವಿಲೇವಾರಿಯಲ್ಲಿ ಭ್ರಷ್ಟಾಚಾರ ಏನಿದೆ, ಈ ಎಲ್ಲ ಕುರಿತು ನಮ್ಮ ಆಮ್ ಆದ್ಮಿ ಪಕ್ಷದ ತಂಡದ ಮುಖಂಡರಿಗೆ ಕಾರ್ಯಕರ್ತರಿಗೆ ವಿಸ್ತೃತವಾದ ಮಾರ್ಗದರ್ಶನ ಮಾಡಲಿದ್ದಾರೆ। ಸೊ ಈ ಎಲ್ಲ ಕುರಿತು ಅವರು ಇವತ್ತು ತಮ್ಮ ಎಲ್ಲರ ಜೊತೆ ಮಾಧ್ಯಮ ಮಿತ್ರರೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ। ಮಹಾರಾಷ್ಟ್ರದಲ್ಲಿ ಬೃಹತ್ ಆಕಾರದ ಮೊಸಳೆ ಪತ್ತೆ, ಮಳೆ ಪ್ರಮಾಣ ಹೆಚ್ಚಳದಿಂದ ನದಿಯಲ್ಲಿ ತೇಲಿ ಬಂದ ಮೊಸಳೆ ಈಗ ನಗರಗಳಿಗೆ ನುಗ್ಗಿದ್ದು ಜನರು ಭಯಭೀತರಾಗಿ ಹೇಗೋ ಹರಸಾಹಸ ಮಾಡಿ ಗ್ರಾಮದ ಯುವಕರು ಸೆರೆ ಹಿಡಿದು ಕಟ್ಟಾಕಿದ ವಿಡಿಯೋ ವೈರಲ್ ಮಾಡಿದ್ದಾರೆ। ಸರಿಸುಮಾರು 8-9 ಅಡಿ ಉದ್ದದ ಬೃಹತ್ ಆಕಾರದ ಈ ಮೊಸಳೆ ಏನಿಗೆ ಕಟ್ಟಿ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಹಸ್ತಾಂತರ ಮಾಡಿ ಪ್ರಾಣಿ ರಕ್ಷಣೆ ಮಾಡಿದ ಕೊಡುಗೆ ಈ ಸಾಹಸಿ ಯುವಕರಿಗೆ ಸೇರುತ್ತದೆ। ಅದೇ ರೀತಿ ಕೊಯ್ನಾ ಜಲಾಶಯದಿಂದ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹರಿಬಿಟ್ಟ ಕಾರಣ ಕರ್ನಾಟಕದಲ್ಲಿಯೂ ಸಹ ಮೊಸಳೆ ಮರಿಗಳು ಮನೆಗಳಿಗೆ ಹಾಗೂ ಊರಿನತ್ತ ಪ್ರಯಾಣ ಮಾಡುತ್ತಿವೆ। ಮಹಾಪುರದ ಜೊತೆಗೆ ಜಲಚರಗಳ ಕಾಟ ಕೂಡ ಹೆಚ್ಚಾಗಿದ್ದು ನದಿ ತೀರದ ಜನರಿಗೆ ಸಾಕಷ್ಟು ನೋವು ಎದುರಾಗಿದೆ। ಇನ್ನು ಮಹಾಪುರ ಸರಿದ ಮೇಲೆ ಮತ್ತೆ ಚೇತರಿಸಿಕೊಳ್ಳುವುದು ಬಹಳ ಕಷ್ಟದ ಸಂಗತಿಯೇ ಎಂದು ಸರ್ಕಾರ ಯಾವ ರೀತಿ ಪರಿಹಾರ ಒದಗಿಸಿ ಇಲ್ಲಿಯ ಜನರಿಗೆ ಮತ್ತು ಅವರ ಸಮಸ್ಯೆಗೆ ಬಗೆಹರಿಸುತ್ತಾರೆ ಕಾದು ನೋಡಬೇಕಿದೆ। ಕೊರೋನಾ ಹಾಗೂ ಪ್ರವಾಹದಂತಹ ಸಂಕಷ್ಟದ ಸಮಯವನ್ನ ಜನರು ಧೈರ್ಯದಿಂದ ಎದುರಿಸಬೇಕು, ನಿಮ್ಮೊಂದಿಗೆ ನಾವಿದ್ದೇವೆ ಎಂದು ಚಿತ್ರದುರ್ಗದ ಮುರುಘಾ ಮಠದ ಶಿವಮೂರ್ತಿ ಮುರುಘಾ ಶರಣರು ಹೇಳಿದರು। ತಾಲೂಕಿನ ಪ್ರವಾಹ ಪೀಡಿತ ಆಡಿಬಟ್ಟಿ ಗ್ರಾಮಕ್ಕೆ ಭೇಟಿ ನೀಡಿ ಅಲ್ಲಿನ 425 ಸಂತ್ರಸ್ತರಿಗೆ ಚಿತ್ರದುರ್ಗ ಶ್ರೀಮಠದ ವತಿಯಿಂದ ಆಹಾರದ ಕಿಟ್ಗಳನ್ನು ವಿತರಿಸಿ ಅವರು ಮಾತನಾಡಿದರು। 12ನೇ ಶತಮಾನದಲ್ಲಿ ಬಸವಣ್ಣನವರು ಕಲ್ಯಾಣಕ್ಕೆ ಕರೆ ನೀಡಿದರು, ಆದರೆ ಪ್ರಸ್ತುತ ಸಂದರ್ಭದಲ್ಲಿ ಪ್ರಕೃತಿ ನಮಗೆ ನಮ್ಮ ಕರ್ತವ್ಯದ ಕಡೆ ಕರೆ ನೀಡುತ್ತಿದೆ। ಈ ನಿಟ್ಟಿನಲ್ಲಿ ರಾಜಕಾರಣಿಗಳು, ಸಮಾಜ ಸೇವಕರು, ಸಂತರು, ಶರಣರು, ಧರ್ಮ ಬೋಧಕರು, ಮಠಾಧೀಶರು ನಾಡಿನಲ್ಲಿ ಸಂಕಷ್ಟವನ್ನು ಎದುರಿಸುತ್ತಿರುವವರ ಸಹಾಯಕ್ಕೆ ಧಾವಿಸಬೇಕು ಎಂದರು।
ಈಗಿನ ಸಂಕಷ್ಟದ ಸಂದರ್ಭದಲ್ಲಿ ನಮ್ಮ ಕರ್ತವ್ಯ ಏನೆಂದು ಅರಿತು ಸಮಾಜ ಕಟ್ಟುವ ಕಾರ್ಯವನ್ನು ಸಮರ್ಥವಾಗಿ ಮಾಡಬೇಕಾಗಿದೆ. ವಾಸ್ತವವಾಗಿ ದೇವರ ಪೂಜೆಗಿಂತ ಹೆಚ್ಚಿನ ಸಂತೋಷ ಸಮಾಜ ಸೇವೆ ಮಾಡಿದಾಗ ಲಭಿಸುತ್ತದೆ. ಕೊರೋನಾದಂತಹ ರೋಗದಿಂದ ಜನತೆ ತತ್ತರಿಸುತ್ತಿರುವಾಗ ನಮ್ಮ ಶ್ರೀಮಠ ಅವರ ನೆರವಿಗೆ ಧಾವಿಸಿತು ಎಂದು ತಿಳಿಸಿದರು. ಗೋಕಾಕ್ ಶೂನ್ಯ ಸಂಪಾದನಾ ಮಠದ ಮುರುಘ ರಾಜೇಂದ್ರ ಸ್ವಾಮೀಜಿ, ಅಥಣಿಯ ಗಚ್ಚಿನ ಮಠದ ಶಿವಬಸವ ಸ್ವಾಮೀಜಿ, ಘಟಪ್ರಭಾದ ಗುಬ್ಬಲಗುಡ್ಡ ಕೆಂಪಯ್ಯ ಸ್ವಾಮಿ ಮಠದ ಮಲ್ಲಿಕಾರ್ಜುನ ಸ್ವಾಮೀಜಿ, ರಾಮದುರ್ಗ ಬಟಕುರ್ಗಿಯ ಬಸವಪ್ರಭು ಸ್ವಾಮೀಜಿ, ಕಪರಟ್ಟಿ ಕಳ್ಳಿಕುದ್ದಿ ಬಸವರಾಜ್ ಹಿರೇಮಠ್, ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅವರ ಆಪ್ತ ಸಹಾಯಕ ನಿಂಗಪ್ಪ ಕುರ್ಬೇಟ್, ಬಸವರಾಜ್ ಗಡಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಯಲ್ಲವ್ವ ಸಿಂತ್ರಿ, ಮುಖಂಡರಾದ ಆನಂದ ಮೂಡಲ್ಗಿ, ಅಡಿವೆಪ್ಪ ಕಂಕ್ರಾಳಿ, ನಿಂಗಪ್ಪ ಸಿಂತ್ರಿ, ಸದಾಶಿವ ಮೂಡಲ್ಗಿ, ಬಾಳಪ್ಪ ಮೇಳವಂಕಿ ಸೇರಿದಂತೆ ಉಪಸ್ಥಿತರಿದ್ದರು. ಈ ವರ್ಷ ಗೌರೀಶ್ ಕೆಎಸ್ಆರ್ದ ಆಲ್ಮಾ ಮೀಡಿಯಾ ಸ್ಕೂಲ್ ಉತ್ತರ ಕರ್ನಾಟಕದ 5 ಮಂದಿ ಹೆಣ್ಣು ಮಕ್ಕಳಿಗೆ ಸ್ಕಾಲರ್ಶಿಪ್ ಜೊತೆಗೆ ಉಚಿತ ವಸತಿ ವ್ಯವಸ್ಥೆ ನೀಡಲು ನಿರ್ಧರಿಸಿದೆ. ಆಸಕ್ತರಿಗೆ ಶೇರ್ ಮಾಡಿ ದೂರವಾಣಿ ಸಂಖ್ಯೆ 7259794901, ಆಲ್ಮಾ ಮೀಡಿಯಾ ಸ್ಕೂಲ್ 365@gmail.com. ಆಲ್ಮಾ ಮೀಡಿಯಾ ಸ್ಕೂಲ್. ಎಸ್9 ಟಿವಿ ಕನ್ನಡಕ್ಕೆ ಜಿಲ್ಲಾ ಹಾಗೂ ತಾಲೂಕು ವರದಿಗಾರರು ಬೇಕಾಗಿದ್ದಾರೆ. ಹುಬ್ಬಳ್ಳಿ, ಧಾರವಾಡ, ಬಿಜಾಪುರ್, ಬಾಗಲಕೋಟೆ, ದಾವಣಗೆರೆ, ಹಾವೇರಿ, ಗದಗ, ಕೊಪ್ಪಳ, ಹೊಸಪೇಟೆ ಹಾಗೂ ಇತರೆ ಜಿಲ್ಲೆಗಳಿಗೆ ವರದಿಗಾರರು ಬೇಕಾಗಿದ್ದಾರೆ. ಈ ಕೂಡಲೇ ಸಂಪರ್ಕಿಸಿ 9686428422. ನೀವು ನೋಡ್ತಿರೋ ಈ ನೆಲದಲ್ಲೇ ನಾನು ನನ್ನ ಸಂಪೂರ್ಣ ತರಕಾರಿಗಳನ್ನು ಬೆಳೆಸೋದು. ವ್ಯವಸಾಯವನ್ನು ನಾವೆಷ್ಟು ಪ್ರೀತಿಸ್ತೀವೋ ಅದರಷ್ಟೇ ನಮಗೆ ವಾಪಸ್ ಬರುತ್ತೆ. ಹಾಗಿದ್ರೂ ಕೆಲವು ಸಂದರ್ಭದಲ್ಲಿ ಭಾರೀ ಮಳೆಯಿಂದ, ಬರಗಾಲದಿಂದ ವ್ಯವಸಾಯದಲ್ಲಿ ನಮಗೆ ಹಿನ್ನಡೆಯಾಗುವುದು ಸಹಜ. ಆಗೆಲ್ಲ ನನಗೆ ನೆರವಾದದ್ದು ಮಣಪ್ಪುರಂ ಗೋಲ್ಡ್ ಲೋನೆ. ವ್ಯವಸಾಯದಿಂದ ನನಗೆ ಸಿಕ್ಕಿದ ಲಾಭದಲ್ಲಿ ನಾನು ಖರೀದಿಸಿದ ಬಂಗಾರವನ್ನು ಮಣಪ್ಪುರಂ ಲಾಕರ್ನಲ್ಲಿ ಇಟ್ಟಿದ್ದೇನೆ. ಯಾವಾಗ ನನಗೆ ಹಣದ ಅಗತ್ಯವಿರುತ್ತೋ ಮಣಪ್ಪುರಂ ಆನ್ಲೈನ್ ಗೋಲ್ಡ್ ಲೋನ್ ಆಪ್ ಮೂಲಕ ಹಣ ನನ್ನ ಖಾತೆಗೆ ಬರುತ್ತೆ. ಬಂಗಾರ ಮಣಪ್ಪುರಂ ಲಾಕರ್ನಲ್ಲಿಟ್ಟು ನಾನು ಹಾಗೆ ಸ್ಮಾರ್ಟ್ ಆಗ್ಬಿಟ್ಟೆ. ಮಣಪ್ಪುರಂ ಲಾಕರಲ್ಲಿ ನಿಮ್ ಚಿನ್ನ ಸೇಫ್ ಆಗಿಡಿ, ನೀವು ಸ್ಮಾರ್ಟ್ ಆಗಿ. ಎಲ್ಲ ಏರಿ ಹೇಗೆ ಏರಿ ಸ್ಮಾರ್ಟ್ ಆಗಿ. ಮಣಪ್ಪುರಂ ಆನ್ಲೈನ್ ಗೋಲ್ಡ್ ಲೋನ್ ಸ್ಮಾರ್ಟ್ ಆಗಿದೆ. ಹುಕ್ಕೇರಿ ತಾಲೂಕಿನ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಗೆ ಬರುವ ಎಲ್ಲಾ ವರ್ಗದ ಕಾರ್ಮಿಕರಿಗೆ ಕರ್ನಾಟಕ ಸರ್ಕಾರದಿಂದ ಆಹಾರದ ಕಿಟ್ಗಳನ್ನ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ಹಾಗೂ ಮಾಜಿ ಸಂಸದರಾದ ಶ್ರೀ ರಮೇಶ ನಾಕತ್ತಿ ಅವರು ಹುಕ್ಕೇರಿ ನಗರದಲ್ಲಿ ವಿತರಿಸಿದರು. ಈ ಸಮಯದಲ್ಲಿ ಹುಕ್ಕೇರಿ ಪುರಸಭೆ ಅಧ್ಯಕ್ಷರಾದ ಶ್ರೀ ಎ ಕೆ ಪಾಟೀಲ್, ಉಪಾಧ್ಯಕ್ಷರಾದ ಶ್ರೀ ಆನಂದ್ ಗಂಧ, ಪುರಸಭೆ ಸದಸ್ಯರಾದ ಭೀಮ್ಸಿ ಗೋರಖನಾಥ್, ರಾಜು ಮುನ್ನೋಳಿ, ತಾಲೂಕು ದಂಡಾಧಿಕಾರಿಗಳಾದ ಶ್ರೀ ದೊಡ್ಡಪ್ಪ ಹುಗಾರ್ ಮತ್ತಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಂದಿರತಕ್ಕಂಥ ಈ ಒಂದು ಕೋವಿಡ್ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ತೊಂದರೆಗಳನ್ನ ಗಮನಿಸಿ ಕಾರ್ಮಿಕ ಇಲಾಖೆ ಮುಖಾಂತರ ಗ್ರಾಮ ಪಂಚಾಯಿತಿ ಹಾಗೂ ಪುರಸಭೆ ಮುಖಾಂತರ ಕಿಟ್ಗಳನ್ನು ಹಂಚುವಂತ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರ್ತಕ್ಕಂಥ ಹುಕ್ಕೇರಿ ಪುರಸಭೆಯ ಅಧ್ಯಕ್ಷರು, ಸಹೋದರ ಮಿತ್ರರಾಗಿರ್ತಕ್ಕಂಥ ಎ ಕೆ ಪಾಟೀಲ್ ಅವರೇ, ಉಪಾಧ್ಯಕ್ಷರು ಸಹೋದರ ಮಿತ್ರರಾಗಿರ್ತಕ್ಕಂಥ ಶಿವತ್ ಗಂಧ ಅವರೇ, ನಮ್ಮ ಹುಕ್ಕೇರಿ ತಾಲೂಕಿನ ದಂಡಾಧಿಕಾರಿಗಳು ಸಹೋದರ ಮಿತ್ರರಾಗಿರ್ತಕ್ಕಂಥ ಶಿವತ್ ಹುಗಾರ್ ಅವರೇ, ವಿಶೇಷವಾಗಿ ನಮ್ಮ ತಾಲೂಕಿನಲ್ಲಿ ಹೆಚ್ಚಿನ ಒಂದು ಆಸಕ್ತಿಯನ್ನು ವಹಿಸುವುದರ ಮುಖಾಂತರ ಪ್ರತಿ ಹಳ್ಳಿ ಹಳ್ಳಿಗಳಿಗೆ ಹೋಗಿ ಕಾರ್ಮಿಕರಿಗೆ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ ಅಥವಾ ರಾಜ್ಯ ಸರ್ಕಾರದಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಒದಗಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಿರ್ತಕ್ಕಂಥ ಕೌನ್ಸಿಲರು ಹಾಗೂ ನನ್ನ ಸಹೋದರ ಮಿತ್ರರಾಗಿರ್ತಕ್ಕಂಥ ಭೀಮ್ಸಿ ಗೋರಖನಾಥ್ ಅವರೇ, ಇವೆಲ್ಲವನ್ನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಯಾವತ್ತೂ ಹುಕ್ಕೇರಿ ಪುರಸಭಾ ಸಭೆಯ ಸನ್ಮಾನಿತ ಎಲ್ಲ ಸದಸ್ಯರೇ, ತಾಲೂಕು ಆಡಳಿತದ ಎಲ್ಲ ಕಿರಿಯ ಅಧಿಕಾರಿ ವರ್ಗದ ಸಹೋದರ ಮಿತ್ರರೇ, ಪತ್ರಿಕಾ ಮಾಧ್ಯಮದ ಸಹೋದರರು, ಪ್ರಥಮವಾಗಿ ಒಂದು ವಿನಂತಿಯನ್ನು ಎಲ್ಲರಲ್ಲಿ ಮಾಡ್ತಾನು, ಎಲ್ಲರಿಗೂ ಕೆಟ್ಟ ಸಿಗ್ತಾವ, ಯಾರಿಗೂ ಕಡಿಮೆ ಬೇಡಾಗಿಲ್ಲ.
ಮತ್ತೊಮ್ಮೆ ಹೇಳ್ತಾನು, ಎಲ್ಲರಿಗೂ ಕೆಲಸ ಇರ್ತಾವ, ಯಾರಿಗೂ ಕಡಿಮೆ ಬೀಳಾಗಿಲ್ಲ. ದಯಮಾಡಿ ತೊಂದರೆ ಮಾಡದ, ಅಲ್ಲೇ ನೀವೆಲ್ಲಿ ನಿಂತಿದ್ದೀರಿ ಅಲ್ಲೇ ಕುಂತ ಅಯ್ಯವ ಹತ್ತಿಪ್ಪತ್ತು ಬಂದಿರ ಒಳಗೆ ಬಿಡ್ತಾರ, ಅವ್ರು ಬಿಟ್ಟಂಗ ಕೊಟ್ಟು ಕಳಿಸ್ತೀವಿ. 2,000 ಕಿಟ್ರ ಮತ್ತೆ ಬೇಕಾದ್ರೂ ಮತ್ತೆ 2,000 ತರಿಸ್ತೀವಿ. ಯಾರಿಗೂ ಕಡಿಮೆ ಬೀಳಾಗಿಲ್ಲ. ದಯಮಾಡಿ ಎಲ್ಲರೂ ಶಾಂತ ರೀತಿಯಿಂದ ಈ ಸರ್ಕಾರ ಕೊಟ್ಟಂತ ಸವಲತ್ತುಗಳನ್ನ ಸದುಪಯೋಗ ಮಾಡ್ಕೊಳ್ಬೇಕನ್ನೋ ವಿನಂತಿಯನ್ನು ಮಾಡ್ಕೊಳ್ಳುವಂತ ಸಂದರ್ಭದ ಜೊತೆಗೆ ಕೇವಲ ಸರ್ಕಾರ ಕೊಟ್ಟಂತ ತಗೊಂಡು ಹೋಗಕ್ ಬಂದಿರಿ. ಆದ್ರೆ ಸರ್ಕಾರ ಏನು ನಮಗೆ ಆದೇಶಗಳನ್ನ ಪಾಲನೆ ಮಾಡ್ಲಿಕ್ಕೆ ಹೇಳದ, ಕೋವಿಡ್ ಅನ್ನ ಹೆಂಗ್ ನಿಯಂತ್ರಣಕ್ಕೆ ತರಬೇಕು, ಮಾಸ್ಕ್ ಅನ್ನ ಹಾಕೋದ್ರ ಜೊತೆಗೆ ಕೈಯನ್ನು ಸ್ವಚ್ಛ ತೊಳ್ಕೊಳ್ಳೋದ್ರ ಜೊತೆಗೆ ಇದನ್ನು ದೇಶದಿಂದ ಇದನ್ನು ಹೊರಗೊಡಿಸುವಂತ ಜವಾಬ್ದಾರಿ ನಮ್ಮ ಮ್ಯಾಗ ಸರ್ಕಾರಕ್ಕಿಂತ ಹೆಚ್ಚು ನಮ್ಮ ನಿಮ್ಮೆಲ್ಲರ ಮ್ಯಾಗ ಜವಾಬ್ದಾರಿ ಐತೆ ಮಾತ್ರ ಹೇಳ್ತಾ. ವಿಶೇಷವಾಗಿ ಸಮಸ್ತ ಕರ್ನಾಟಕ ಗಣ ಸರ್ಕಾರದ ನೂತನ ಮುಖ್ಯಮಂತ್ರಿಗಳಾಗಿ ಪ್ರಮಾಣವಚನ ಸ್ವೀಕಾರ ಇರತಕ್ಕಂಥ ಹಿರಿಯ ಸೋದರಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರನ್ನ ಇದೇ ಸಂದರ್ಭದಲ್ಲಿ ನಮ್ಮ ಹುಕ್ಕೇರಿ ತಾಲೂಕಿನ ಸಮಸ್ತ ಜನತೆಯ ಪರವಾಗಿ, ಉತ್ತರ ಕರ್ನಾಟಕ ಅಖಂಡ ಕರ್ನಾಟಕ ಜನತೆಯ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬರುವಂತಹ ದಿನಮಾನಗಳಲ್ಲಿ ಉತ್ತರ ಕರ್ನಾಟಕ ಸಾಕಷ್ಟು ವಿಷಯಗಳಲ್ಲಿ ಹಿಂದುಳಿದಿದ್ದೇವೆ. ಇದರರ್ಥ ದಕ್ಷಿಣ ಕರ್ನಾಟಕದ ಅಧ್ಯಕ್ಷರ ಮಾಡ್ರಿ ಅಂತ ನಾನು ಅನ್ನೋದನ್ನು, ಎಲ್ಲೆಲ್ಲಿ ನಮಗೆ ಹಿಂದೆ ಬಿದ್ದಿದ್ದೀವಿ ಅದನ್ನು ಸರಿದೂಗಿಸುವಂಥ ಕೆಲಸ ಮಾಡೋದ್ರ ಜೊತೆಗೆ ಅಖಂಡ ಕರ್ನಾಟಕದ ಒಗ್ಗೂಟಿಗೆ ಕಾಡ್ಕೊಂಡು ಹೋಗುವಂತಹ ಕಾಪಾಡ್ಕೊಂಡು ಹೋಗುವಲ್ಲಿ ಅವರು ಹೆಚ್ಚಿನ ಮುತುವರ್ಜಿಯನ್ನು ವಹಿಸಬೇಕು. ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಅಖಂಡ ಕರ್ನಾಟಕನ ಆದರೆ ಕೆಲವೊಂದು ವಿಷಯಗಳಲ್ಲಿ ನಾವು ಉತ್ತರ ಕರ್ನಾಟಕ ಕೆಲವೊಂದು ಕಡೆ ಹಿಂದೆ ಬಿದ್ದೀವಿ. ಎಲ್ಲಿ ಹಿಂದೆ ಬಿದ್ದೀವಿ ಅನ್ನೋದ್ರ ಬಗ್ಗೆ ಗಮನವಹಿಸಿ ಗಮನ ತಗೊಂಡು ಅದನ್ನು ಸರಿದೂಗಿಸುವ ಪ್ರಯತ್ನ ಮಾಡೋದ್ರ ಜೊತೆಗೆ ದಕ್ಷಿಣ ಕರ್ನಾಟಕದ ಜೊತೆಗೆ ಉತ್ತರ ಕರ್ನಾಟಕನೂ ಬೆಳವಣಿಗೆಯಲ್ಲಿ ಬರಬೇಕು ಅನ್ನೋ ದೃಷ್ಟಿಯ ಕೆಲಸ ಕಾರ್ಯವನ್ನು ಮಾಡಬೇಕು. ಅವ್ರ ಮುಂದೆ ಸವಾಲುಗಳು ಸಾಕಷ್ಟು ಇದಾವೆ. ಆ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಕ್ಷದ ಎಲ್ಲ ಶಾಸಕರು ತಮ್ಮ ಸಹಾಯ ಸಹಕಾರವನ್ನು ಕೊಡ್ತಾರೆ, ಅದರಲ್ಲಿ ಎರಡು ಮಾತಿಲ್ಲ. ಜೊತೆಗೆ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಯವರಾಗಲಿ, ನಡ್ಡಾ ಅವರಾಗಲಿ, ಅಮಿತ್ ಶಾ ಅವರಾಗಲಿ, ಅವ್ರ ಮಾರ್ಗದರ್ಶನ, ಜೊತೆಗೆ ಯಡಿಯೂರಪ್ಪನವರು, ಅದರ ಜೊತೆಗೆ ಎಲ್ಲರ ಒಂದು ಮಾರ್ಗದರ್ಶನ ತಾವು ಕೆಲಸ ಮಾಡಿರಿ. ಸಂಪೂರ್ಣ ಸುರಕ್ಷಿತವಾಗಿರ್ತಕ್ಕಂಥ ಜನತೆಯ ಪರವಾಗಿರ್ತಕ್ಕಂಥ ಆಡಳಿತವನ್ನು ಕೊಡೋದ್ರ ಜೊತೆಗೆ ತಾವೇನು ಈ ದಕ್ಷಿಣ ಸಣ್ಣ ಒಂದು ವಿಷಯ ಹೇಳ್ತಾನೆ, ದಕ್ಷಿಣ ಕರ್ನಾಟಕದಲ್ಲಿ ಆಕಳ, ಉತ್ತರ ಕರ್ನಾಟಕದಲ್ಲಿ ಎಮ್ಮೆ, ಆಕ ಸತ್ರ ರೊಕ್ಕ ಕೊಡ್ತೀರಿ, ಅದು ಎಮ್ಮೆ ಸತ್ರ ಕೊಡೋದಿಲ್ಲ, ಇದೇ ಒಂದು ಸಮಸ್ಯೆ ನಮ್ಮ. ಅದಕ್ಕೆ ದಯಮಾಡಿ ಹೈನು ಕೊಡೋದು, ಮನೆಯಾಗಿರ್ತಕ್ಕಂಥ ಹುಡುಗರಿಗೆ ಮತ್ತು ಹಿರಿಯರಿಗೆ ಕೊಡುವಂಥ ಹೈನು ಕೊಡುವಂಥ ಯಾವುದೇ ಪ್ರಾಣಿ ಇರಲಿ, ಆಕ ಇರಲಿ, ಎಮ್ಮೆ ಇರಲಿ, ಆಡಿರಲಿ, ಅದಕ್ಕೆಲ್ಲದಕ್ಕೂ ಪರಿಹಾರ ಕೊಡುವಂಥ ಒಂದು ಮೂಲ ಒಂದು ವ್ಯವಸ್ಥೆಯನ್ನು ಮಾಡುವಂಥ ಸಣ್ಣ ಒಂದು ಉದಾಹರಣೆ ಅವರು ಗಮನಕ್ಕೆ ತರುವಂಥ ಸಂದರ್ಭ. ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮವನ್ನು ಆದಷ್ಟು ಬೇಗನೆ ಮಾಡಿ ಮುಗಿಸ್ತಾ ಇದ್ದೀವಿ. ತಾವೆಲ್ಲ ಸಹಕಾರ ಕೊಡಬೇಕು, ಸಂಪೂರ್ಣ ಸಹಕಾರ ತಾವೆಲ್ಲ ಕೊಟ್ಟಾಗ ಮಾತ್ರ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮುಗೀತದೆ. ಅಲ್ಲಿ ನೀವು ವಿಷಾಡಣೆ ಹಂಗೆ ಹಿಂಗೆ ಮಾಡಿ ಅಂದ್ರೆ ಆಗಂಗಿಲ್ಲ, ದಯಮಾಡಿ ನೀವು ಕೊಂಡ್ರಿ, ನಿಮಗೆ ಸಿಗಲಿಲ್ಲ ಅಂತ ಅನ್ನುವಂಥ ಪ್ರಶ್ನೆ ಬರುವುದು ಎಲ್ಲರಿಗೂ ಕೆಲಸ ಸಿಗ್ತಾವೆ, ಅದರ ಸದುಪಯೋಗ ಮಾಡಿಕೊಡೋಣ ಮಾತ್ರ ಹೇಳಿ. ವಿಶೇಷವಾಗಿ ಕೆಲವು ಜನ ಮಾತಾಡೋರಿದ್ರು, ಆದರೆ ಈಗ ಅಲ್ಲಿ ಜನ ಎಲ್ಲ ನೋಡಿ ತುಳ ಲೇಟ್ ಮಾಡಿ ಬಂದವರು ಸಹಕಾರ ಚಲನೆಗಳು ಮಗಾತ ಭೇದಾಗಿ ಮಾಹಿತಿ ಮಾಡುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಅದರ ಸದುಪಯೋಗ ಮಾಡ್ಕೊಂಡ ಜೊತೆಗೆ ಈ ಒಂದು ಕೊರೋನಾ ಹೋಗುವಲ್ಲಿ ಸರ್ಕಾರದ ನಿಯಮಗಳನ್ನು ಪಾಲಿಸಬೇಕಂತ ವಿನಂತಿ ಕೊಡಬೇಕು ಕೇಳ್ಕೊಂಡು ನಾನು ಎರಡು ಮಾತುಗಳು. ಕಲ್ಲಪ್ಪ ಪಾಮ್ ನಾಯಕ್, ಎಸ್9 ಟಿವಿ, ಹುಕ್ಕೇರಿ. ಕುಷ್ಟಗಿ ಶಾಸಕರಾದ ಅಮರೇಗೌಡ ಪಾಟೀಲ್, ಬಯ್ಯಾಪುರ ಅವರು ಬೆಂಗಳೂರಿನಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ವಿರೋಧ ಪಕ್ಷದ ನಾಯಕರಾದ ಸಿದ್ದರಾಮಯ್ಯರವರನ್ನ ಅವರ ಮನೆಯಲ್ಲಿ ಭೇಟಿ ಮಾಡಿ ತಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಲವು ವಿಷಯಗಳ ಬಗ್ಗೆ ಹಾಗೂ ಪ್ರಸ್ತುತ ವಿದ್ಯಮಾನಗಳ ಬಗ್ಗೆ ಚರ್ಚೆ ನಡೆಸಿದರು. ಇದೇ ಸಂದರ್ಭದಲ್ಲಿ ಶಾಸಕರುಗಳಾದ ಮಹಾಂತೇಶ್ ಕೌಜಿಲ್ಗಿ, ರಾಘವೇಂದ್ರ ಹಿಟ್ನಾಳ್, ಭೀಮಾ ನಾಯಕ, ಬೈರತಿ ಸುರೇಶ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಸಿದ್ದಲಿಂಗ ಸಿಬಿ ಮಾಲ್ಗಿತಿ, ಎಸ್9 ಟಿವಿ, ಕುಷ್ಟಗಿ. ರಾಯಭಾಗ ತಾಲೂಕಿನ ಬ್ಯಾಕೋಡ ಊರಿನಲ್ಲಿ ಗೌಡ್ರು ಎಂಬ ಖ್ಯಾತಿ ಪಡೆದ ಪ್ರತಾಪ ರಾವ್ ಅನ್ನ ಅಲಗೌಡ ಪಾಟೀಲ್, ರಾಜಕೀಯ ಯುವ ಧುರೀನರು, ಯುವ ಕೇಸರಿ, ಶಿವರಾಜ್ ಅನ್ನ ಪಾಟೀಲ್, ಸಮಾಜ ಸೇವಕರು ಪ್ರದೀಪ ರಾಮು ಮಾಳ್ಗಿ,
ಅಬು ಪ್ರಸಾದ್ ಅವರ ನೇತೃತ್ವದಲ್ಲಿ ಪ್ರವಾಹದಿಂದ ಇನ್ನೊಂದು ಕಡೆಗೆ ಒಂದು ಹೊತ್ತು ಊಟಕ್ಕಾಗಿ ಪರದಾಡುತ್ತಿರುವ ಜನಗಳಿಗೆ ಆಹಾರದ ವ್ಯವಸ್ಥೆ ಮಾಡಿ ರಾಯಭಾಗ ತಾಲೂಕಿನ ಭವನ ಸೌದತಿ ಹಳೆ ದಿಗ್ಗೇವಾಡಿ ಹೊಸ ದಿಗ್ಗೇವಾಡಿ ಅವರು ಇದ್ದಂತಹ ಸ್ಥಳಗಳಿಗೆ ಭೇಟಿಯಾಗಿ ಆಹಾರದ ಕಿಟ್ ವಿತರಣೆ ಮಾಡಿ ನಿಮ್ಮ ಕಷ್ಟ ಸುಖಗಳಲ್ಲಿ ನಾವು ನಿಮ್ಮ ಜೊತೆಗೆ ಕೈಜೋಡಿಸುತ್ತೇವೆ ಎಂದು ಹೇಳಿದರು. ಅವರ ಆರೋಗ್ಯ ಕ್ಷೇಮ ವಿಚಾರಣೆ ಮಾಡಿ ಸುಮಾರು 600 ಕುಟುಂಬಗಳಿಗೆ 10,000 ಕಿಟ್ಗಳನ್ನ ವಿತರಣೆ ಮಾಡಿದ್ರು. ಅವರಿಗೆ ಏನೇನು ಬೇಕು ಎಂದು ಅವರಲ್ಲಿ ವಿಚಾರಿಸಿ ಅವರನ್ನ ಕೇಳಿಕೊಂಡು ಸರ್ಕಾರಕ್ಕೆ ಬೇಡಿಕೆಗಳನ್ನ ಸಲ್ಲಿಸಿದ್ದಾರೆ. ಪ್ರವಾಹದಿಂದ ಮುಳುಗಡೆಯಾದ ಹೊಲಗಳಿಗೆ ಬೆಳೆಗಳು ನಾಶವಾಗಿರುವುದರಿಂದ ಆ ಕುಟುಂಬಗಳಿಗೆ ಸುಮಾರು 1 ಎಕರೆ 10,000 ನೀಡಬೇಕೆಂದು ಸರ್ಕಾರದಲ್ಲಿ ಬೇಡಿಕೆ ಸಲ್ಲಿಸಿದ್ದಾರೆ. ಪ್ರವಾಹದಿಂದ ತಮ್ಮ ವಾಸಸ್ಥಳಗಳನ್ನ ಬಿಟ್ಟು ಬೇರೆ ಕಡೆಗೆ ಹೋದಂತೆ ಜನಗಳಿಗೆ ಸರ್ಕಾರದಿಂದ ದನಕರುಗಳ ಶೆಡ್ ಖರ್ಚು ಹೆಚ್ಚಳ ಮಾಡಬೇಕೆಂದು ಸರ್ಕಾರದಲ್ಲಿ ಮನವಿ ನೀಡಿದ್ದಾರೆ. ಅದೇ ರೀತಿ ಬೆಳೆಗಳ ಮೇಲೆ ಸಾಲ ಮನ್ನಾ ಮಾಡಿ ಎಂದು ಸರ್ಕಾರದಲ್ಲಿ ಮನವಿ ನೀಡಿದ್ದಾರೆ. ಪ್ರವಾಹದಿಂದ ತತ್ತರಿಸಿ ಹೋದವರ ಕುಟುಂಬಕ್ಕೆ ರೇಷನ್ ನಲ್ಲಿ 50 ಕಿಲೋ ಅಕ್ಕಿ ನೀಡಬೇಕೆಂದು ಮನವಿ ನೀಡಿದ್ದಾರೆ. ಸುರಾಜನ ಪಾಟೀಲ್ ಅವರು ನಮ್ಮ ದಿಗ್ಗೇವಾಡಿ ನೆರೆ ಸಂತ್ರಸ್ತರಿಗೆ 1,000 ಕಿಟ್ಗಳನ್ನು ಊಟದ ಕಿಟ್ಟನ್ನು ಕೊಟ್ಟು ಮತ್ತು ನಮ್ಮ ನೆರೆ ಸಂತ್ರಸ್ತರಿಗೆ ಧೈರ್ಯವನ್ನು ತುಂಬಿರ್ತಾರೆ. ಮತ್ತು ಈಗ ನಮಗಲ್ಲಿ ಯಾವುದೂ ಪರಿಹಾರ ಬಂದಿಲ್ಲ, ಕಬ್ಬಿದಾಗಲಿ ಮಣ್ಣಿದಾಗಲಿ, ಅದಕ್ಕೆಲ್ಲ ಅವರು ನಾವು ಪರಿಹಾರ ತರಿಸ್ತೇವೆ ಅಂತ ನಮಗೆ ಧೈರ್ಯ ತುಂಬಿದ್ದಾರೆ. ಮತ್ತು ಅವರು ನಮಗೆ ಸರ್ಕೆ ಇಲ್ಲಿ ಬಂದು ನಮ್ಮ ಜನಗಳನ್ನ ಕಾಂಟ್ಯಾಕ್ಟ್ ಮಾಡಿ ನಮಗೇನು ಬೇಕು ಏನು ಬೇಡ ಎಲ್ಲ ನೋಡ್ತಿದ್ದಾರೆ. ಕುಂದು ಕೊರತೆಗಳನ್ನು ಅವರೆಲ್ಲ ನಮಗೆ ನೋಡ್ತಾ ಇದ್ದಾರೆ. ನಮಗೆ ಇವತ್ತಿನ ದಿನ ಅವ್ರು ನಮಗೆ ಬಂದಿದ್ದಕ್ಕೆ ಭಾಳ ಖುಷಿಯಾಗಿದೆ. ಅವ್ರು ನಮಗೆಲ್ಲ ಧೈರ್ಯ ತುಂಬಿದ್ದಾರೆ. ನಾವೆಲ್ಲ ಅವರಿಗೆ ಚಿರನುಣ್ಣಿಯಾಗಿರುತ್ತೇವೆ ಎಂದು ಹೇಳ್ತಾ ಬಿಡುತ್ತೆ. ಕುಡುಚಿ ವಿಧಾನಸಭಾ ಕ್ಷೇತ್ರದ ಯುವ ಶಾಸಕ ಪ್ರಗತಿಪರ ಚಿಂತಕ ಚಾಣಾಕ್ಷ ರಾಜಕಾರಣಿ ಬಂಜಾರ ಸಮಾಜದ ಪಿ ರಾಜೀವ್ ರವರನ್ನ ಬಸವರಾಜ ಬೊಮ್ಮಾಯಿಯವರ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಿ ನಮ್ಮ ಬಂಜಾರ ಸಮಾಜದ ಬಲವರ್ಧನೆಗೆ ಸರ್ವತೋಮುಖ ಬೆಳವಣಿಗೆಗೆ ಒತ್ತು ನೀಡಬೇಕೆಂದು ನಮ್ಮ ಒತ್ತಾಯವಾಗಿದೆ. ಅದಕ್ಕಾಗಿ ನಾವು ತಾಂಡಗಳಿಗೆ ತೆರಳಿ ಸಮಾಜದ ಜನಾಭಿಪ್ರಾಯ ಸಂಗ್ರಹಿಸುವುದರ ಜೊತೆಗೆ ಘನಭಾರತ ಸರ್ಕಾರದ ಘನತೆ ವ್ಯಕ್ತ ಪ್ರಧಾನಿ ಮಂತ್ರಿಗಳಾಗಿರುವ ಶ್ರೀಮಾನ್ಯ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆಯುವ ಚಳವಳಿಯನ್ನ ಮಾಡಲಾಗುತ್ತಿದೆ ಎಂದು ರಾಜ್ಯ ಬಂಜಾರ ಸಮಾಜದ ಯುವ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವ ನಾಗರಾಜ್ ಧರ್ಮಪ್ಪ ಪವಾರ್ ಅವರು ಪತ್ರಿಕಾ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಇಂದು ಬೆಳಗ್ಗೆಯಿಂದಲೇ ತಾಂಡಗಳಿಗೆ ತೆರಳಿ ನರೇಂದ್ರ ಮೋದಿ ಅವರಿಗೆ ಪಿ ರಾಜೂರ್ ಅವರನ್ನ ಕರ್ನಾಟಕ ಸರ್ಕಾರದ ಮಂತ್ರಿಮಂಡಲಕ್ಕೆ ಸೇರಿಸಲು ಶಿಫಾರಸು ಮಾಡಲು ಕೋರಿ ಬರೆದ ಪತ್ರಗಳನ್ನ ಅಂಚೆ ಪೆಟ್ಟಿಗೆ ಹಾಕುವ ಮೂಲಕ ನಮ್ಮ ಜನಾಂಗದ ಶ್ರೇಯಾಭಿವೃದ್ಧಿಗಾಗಿ ಶ್ರಮಿಸುವ ಯುವ ನಾಯಕರನ್ನ ಮಂತ್ರಿ ಮಾಡಬೇಕೆಂದು ಆಗ್ರಹಿಸಿದೆವು ಎಂದು ಅವರು ಹೇಳಿದರು. ಈ ಸಂದರ್ಭದಲ್ಲಿ ಬಂಜಾರ ಜನಾಂಗದ ಯುವ ನಾಯಕ ನಾಗರ ಸಜ್ಜಾ ಧರ್ಮಪ್ಪ ಪವಾರ್ ಸೇರಿದಂತೆ ಅನೇಕ ಮುಖಂಡರು ಸಮಾಜ ಬಾಂಧವರು ಇದ್ರು. ಸುರೇಶ್ ಬಳಗಾನೂರು, ಎಸ್9 ಟಿವಿ, ಕುಡುಚಿ. ಪ್ರವಾಹ ಸಂಪೂರ್ಣ ಮುಳುಗಿದ ರಾಮಮಂದಿರ. ಸುರಪುರ ತಾಲೂಕಿನ ಮುಷ್ಟಳ್ಳಿ ಗ್ರಾಮದ ಹೊರವಲಯದಲ್ಲಿರುವ ರಾಮಮಂದಿರ ಸಂಪೂರ್ಣ ಮುಳುಗಡೆಯಾಗಿದೆ. ನಿರಂತರವಾಗಿ ಹೆಚ್ಚುತ್ತಿರುವ ಕೃಷ್ಣಾ ನದಿ ನೀರಿನ ಪ್ರವಾಹದಿಂದಾಗಿ ಹೊರವಲಯದಲ್ಲಿರುವ ರಾಮಮಂದಿರ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಇದು ಕೂಡ 420,000 ಕ್ಯೂಸೆಕ್ಸ್ ನೀರಿನ ನದಿಗೆ ಬಿಟ್ಟ ಹಿನ್ನೆಲೆಯಲ್ಲಿ ಮುಳುಗಡೆಯಾದ ದೇವಸ್ಥಾನ. ಹಲವು ಕಡೆ ರೈತರ ಜಮೀನುಗಳಿಗೂ ನುಗ್ಗಿದ ನೀರಲ್ಲಿ ನಿಂತ ನದಿ ಪಾತ್ರದ ಜನರು. ಪರಶುರಾಮ್ ಮಲ್ಲಿಬಾವಿ, ಎಸ್9 ಟಿವಿ, ಯಾದಗಿರಿ.
ಮಹಾತ್ಮಾ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಗ್ರಾಮೀಣ ಕೂಲಿ ಕಾರ್ಮಿಕರ ಬಾಕಿ ಇರುವ ಹಣವನ್ನು ತಕ್ಷಣ ನೀಡಬೇಕು ಹಾಗೂ ಗ್ರಾಮೀಣ ಕೂಲಿ ಕಾರ್ಮಿಕರಿಗೆ ಉದ್ಯೋಗ ನೀಡಿ ಎಂದು ತಾಲೂಕು ಪಂಚಾಯಿತಿ ಆವರಣದಲ್ಲಿ ಕರಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮೀಣ ಕೂಲಿ ಕಾರ್ಮಿಕರು ಅನಿರ್ದಿಷ್ಟಾವಧಿ ಧರಣಿ ಹಮ್ಮಿಕೊಂಡಿದ್ದು ಸ್ಥಳಕ್ಕೆ ಆಗಮಿಸಿದ ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಇನ್ನೂ 15 ದಿನಗಳ ಒಳಗಾಗಿ ತಾಂತ್ರಿಕ ದೋಷಗಳನ್ನು ಸರಿಪಡಿಸಲಾಗುವುದು ಹಾಗೂ ಕೂಲಿ ಕಾರ್ಮಿಕರಿಗೆ ತೊಂದರೆ ಆಗದಂತೆ ನೋಡಿಕೊಳ್ಳಲಾಗುವುದು ಎಂದು ಹುನಗುಂದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸಿಬಿ ಮ್ಯಾಗೇರಿ ತಿಳಿಸಿದರು. ಮಾಡಿಲ್ಲ ಅಂತ ಹೇಳಿ ಅದನ್ನು ನಾವು ಇಲ್ಲಿಂದ ಮಾಡೋಣ ಅಂತ ಮೊದಲು ಹುಲಗುಂದ ತಾಲೂಕಿನ ಅವರಿಗೆ ಮನೆ ಕಟ್ಟೆ ಕೊಟ್ಟುಕೊಂಡು ಇಳ್ಕಲ್ದವರು ಹುಲಗುಂದ ತಾಲೂಕಿತ್ತು ಯಾವ ಚಿಂಚವಾಡಿ ನೋಡಿ ಚಿಂಚವಾಡಿ ಯಾರಾದರೂ ಬರು ಒಬ್ಬೊಬ್ಬರು ಮಾತಾಡ ನಾನು ಮಾತಾಡಿದ್ರು ನೀವು ಸಚಿನ್ ಸಾಲಿಮಠ S9 ಟಿವಿ ಹುಣಗೋಡು. ಎಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ಪ್ರಸಾದ್ ನೋಡ್ತಾ ಇರಿ S9 ಟಿವಿ ಸುದ್ದಿ ನಿಮ್ಮಿಂದ ಸದ್ದು ನಮ್ಮಿಂದ. S9 ಟಿವಿ ಕನ್ನಡಕ್ಕೆ ಜಿಲ್ಲಾ ಹಾಗೂ ತಾಲೂಕು ವರದಿಗಾರರು ಬೇಕಾಗಿದ್ದಾರೆ. ಹುಬ್ಬಳ್ಳಿ, ಧಾರವಾಡ, ಬಿಜಾಪುರ್, ಬಾಗಲಕೋಟೆ, ದಾವಣಗೆರೆ, ಹಾವೇರಿ, ಗದಗ, ಕೊಪ್ಪಳ, ಹೊಸಪೇಟೆ ಹಾಗೂ ಇತರೆ ಜಿಲ್ಲೆಗಳಿಗೆ ವರದಿಗಾರರು ಬೇಕಾಗಿದ್ದಾರೆ. ಈ ಕೂಡಲೇ ಸಂಪರ್ಕಿಸಿ 9686428422.